ಇವತ್ತು ಒಬ್ಬ ಜಾನಪದ ಕಲಾವಿದೆಯನ್ನ ಒಬ್ಬ ತೃತೀಯ ಲಿಂಗಿಯನ್ನ ಕಾಲೇಜಿಗೆ ಕರೆ ಕಳಿಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲೇಜಿನ ಎಲ್ಲ ಬೋಧಕ ಬೋಧಕಿಯರಿಗೂ ಮಂಜಮ್ಮ ಜೋಗತಿಯ ಅನಂತ ಅನಂತ ಪ್ರಣಾಮಗಳು. ಮತ್ತೊಮ್ಮೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನನಗೆ ಪದ್ಮಶ್ರೀ ಬಂದಿದೆ ಅಂದರೆ ಆ ಪದ್ಮಶ್ರೀನ ನಾನು ಬೆನ್ನತ್ಕೊಂಡು ಓದೋಳಲ್ಲ. ಜಾನಪದ ಅಕಾಡೆಮಿಗೆ ಸದಸ್ಯಳಾಗಿದ್ದೆ, ಅಧ್ಯಕ್ಷರಾದೆ, ಅದನ್ನೂ ನಾನು ಇಷ್ಟಪಟ್ಟವಳಲ್ಲ, ಆಸೆ ಪಟ್ಟವಳಲ್ಲ. ಯಾವ ಪ್ರಶಸ್ತಿಗಳಿಗೂ ನೂರಾರು ಪ್ರಶಸ್ತಿಗಳು ಬಂದಿದ್ದಾವೆ, ಯಾವ ಪ್ರಶಸ್ತಿಗೂ ನಾನು ಆಸೆ ಪಟ್ಟವಳಲ್ಲ. ನಾನೇನು ಜಾನಪದ ಕಲೆಯನ್ನು ಮಾಡ್ತಾ ಇದ್ನಲ್ಲ, ಜೋಗತಿ ನೃತ್ಯವನ್ನು ಮಾಡುತ್ತಿದ್ದೆ. ನೃತ್ಯ ಮತ್ತು ಪಾತ್ರದ ಅಭಿನಯ ಅಂದರೆ ನನಗೆ ತುಂಬ ಇಷ್ಟವಾದದ್ದು. ಹಾಡುವುದಕ್ಕಿಂತ ಆ ನೃತ್ಯ ಮತ್ತು ಅಭಿನಯ, ಒಂದು ಹೆಣ್ಣು ಪಾತ್ರದ ಅಭಿನಯ ಆಗಿರ್ಬೋದು, ಒಂದು ಗಂಡು ಪಾತ್ರದ ಅಭಿನಯ ಆಗಿರ್ಬೋದು, ಅವೆರಡು ಪಾತ್ರಗಳ ಅಭಿನಯ ಮತ್ತು ನೃತ್ಯ ಅಂದರೆ ನನಗೆ ಎತ್ತಿದ ಕೈ. ನಾನು ಮಾಡ್ತಿದ್ದದ್ದು ಅದೇ ಕೆಲಸನೇ. ಆವಾಗ ನಮ್ಗೆ ಯಾವ ತರಬೇತಿ ಇಲ್ಲ, ಏನಿಲ್ಲ. ನಮ್ಮ ವಯಸ್ಸಿನಾಗ ಸಿನಿಮಾ ನೋಡಿ ಬರೋದು, ಆರತಿ ಹೆಂಗೆ ಕುಣಿತಿದ್ಲು, ಭಾರತಿ ಹೆಂಗೆ ಕುಣಿತಿದ್ಲು, ಜಯಂತಿ ಹೆಂಗೆ ಕುಣಿತಿದ್ಲು, ಮಂಜುಳಾ ಹೆಂಗೆ ಕುಣಿತಿದ್ಲು ಅಂತ ನೋಡ್ಕೊಂಡು ಬರೋದು. ಆಮೇಲೆ ನಾನು ಪೌರಾಣಿಕ ನಾಟಕಗಳಲ್ಲಿ ಪುರುಷ ಪಾತ್ರಗಳನ್ನು ಮಾಡಿದೆ. ಆವಾಗ ರಾಜ್ಕುಮಾರನ ಸಿನಿಮಾ ನೋಡ್ತಾ ಇದ್ದೆ, ಬೊಬ್ಬರು ವಾಹನ ನೋಡ್ತಾ ಇದ್ದೆ. ವರ್ಜುನ್ ಮುನಿ ಪಾತ್ರ ಥರ ಮಾಡ್ಬೇಕಂತೇಳಿ ಕೊಲ್ಲೂರು ಮೂಕಾಂಬಿಕೆ ಸಿನಿಮಾ ನೋಡ್ತಿದ್ದೆ ನಾನು. ವಜ್ರ ಮುನಿ ಪಾತ್ರ ಮಾಡ್ಬೇಕಂತೇಳಿ ಅಲ್ಲಿ ಪರದೆ ಮೇಲೆ ನೋಡಿ ಬಂದು ಇಲ್ಲಿ ಮನೆಗೆ ಆ್ಯಕ್ಟಿಂಗ್ ಮಾಡ್ತಿದ್ದೆ ನಾನು. ಒಬ್ಬಕ್ಕೆ ಮನಸ್ಸಿಗೆ ನಾವೇನೇ ಕೆಲಸ ಮಾಡ್ತೀವಿ ಅಂದರೆ, ಏನೇ ಮಾಡ್ತೀವಿ ಅಂದರೆ ಅಲ್ಲಿ ಪ್ರೀತಿ ಇರಬೇಕು. ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಪ್ರೀತಿ ಇರಬೇಕು, ಶ್ರದ್ಧೆ ಇರಬೇಕು, ಭಯ ಇರಬೇಕು, ಭಕ್ತಿ ಇರಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಸಮಯವನ್ನು ಹಾಕಬೇಕು. ನೀವೇನು ಟೈಮ್ ಸೆನ್ಸ್ ಅಂತೀರಲ್ಲ, ಟೈಮ್ ಸೆನ್ಸ್ ಅನ್ನೋದಿರಬೇಕು. ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ಮನುಷ್ಯನ ಜೀವನ ಜೀವನನೇ ಅಲ್ಲ. ಮನುಷ್ಯನಿಗೆ ಸಮಯ ಪ್ರಜ್ಞೆ ಇರಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಟ್ಟಾಗ ನಾವು ಆರಾಧಿಸ್ತಕ್ಕಂಥ ದೈವ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತೀನಿ. ಮೊಬೈಲು ನಾವು ತಲೆ ತಗ್ಗಿಸಿ ಏನು ನೋಡ್ತೀವಲ್ಲ ದಿನಾನು, ಜೀವನದಲ್ಲಿ ತಲೆ ಎತ್ತಕ್ಕೆಂದೂ ಬಿಡೋದಿಲ್ಲ. ಅದು ಮೊಬೈಲನ್ನು ತಲೆ ತಗ್ಗಿಸಿ ಯಾವತ್ತು ನೋಡೋಕ್ಕೆ ಶುರು ಮಾಡ್ತೀವೋ ಜೀವನದಲ್ಲಿ ತಲೆ ಎತ್ತಕ್ಕೆಂದೂ ಬಿಡೋದಿಲ್ಲ. ಅದೇ ನೀವು ಜೀವನದಲ್ಲಿ ಒಂದು ಪುಸ್ತಕವನ್ನು ಓದ್ರಿ, ಶರಣರ ಕಥೆಗಳನ್ನು ಓದ್ರಿ, ಅಂಬೇಡ್ಕರ್ ಅವರ ಕಥನಗಳನ್ನು ಓದ್ರಿ, ಬೈಬಲನ್ನು ಓದ್ರಿ, ಕುರಾನನ್ನು ಓದ್ರಿ, ನೀವು ಜೀವನ ಪರ್ಯಂತ ಲಕ್ಷ ಜನ ಇದ್ದರೂ ತಲೆ ಎತ್ತಿ ಮಾತಾಡ್ತೀರಾ, ತಲೆ ಎತ್ತಿ ಮಾತಾಡ್ತೀರಾ. ಓದಿಗೆ ಅಂಥ ಶಕ್ತಿ ಇದೆ, ಓದಿಗೆ ಅಂಥ ಶಕ್ತಿ ಇದೆ. ನಾನಿಷ್ಟು ಮಾತಾಡ್ತೀನಿ ಅಂದರೆ ನಾನೇನು ಯಾವ ಕಾಲೇಜ್ ಮೆಟ್ಲು ಹತ್ತಿಲ್ಲ, ನಾನು ಯಾವ ಡಿಗ್ರಿನೂ ಮಾಡಿಲ್ಲ, ನಾನು ಎಸ್ ಎಲ್ ಸಿ ಓದಿನಿ, ಸೈನ್ಸ್ ಇಂಗ್ಲೀಷ್ ಎರಡು ಸಬ್ಜೆಕ್ಟ್ ಫೇಲು ಓದಿಲ್ಲ, ನಮ್ಗೆ ವಿದ್ಯೆನೇ ಹತ್ತಲಿಲ್ಲ. ಬಡತನ, ನಾನು ಏಳು ಎಂಟನೇ ಕ್ಲಾಸ್ ಓದುವಾಗಲೇ ನನ್ನ ದೇಹದಲ್ಲಿ ಬದಲಾವಣೆ. ಆ ಕಡೆ ಹೆಣ್ಮಕ್ಳ ಹತ್ರ ಹೋದ್ರೂ ನಿಂದನೆ, ಈ ಕಡೆ ಗಂಡು ಹುಡುಗರ ಜೊತೆ ಹೋದ್ರೂ ಹವ ಹೇಳನೆ, ಎಲ್ಲಿ ಕುಂದಿರ್ಬೇಕು, ಎಲ್ಲಿ ಎದ್ದೇಳ್ಬೇಕು. ಹೆಣ್ಮಕ್ಳ ಜೊತೆ ಹೋದ್ರೆ ಶೆಟ್ಟಿ ನಮ್ಮ ಜೊತೆಗೆ ಬರಬೇಡಪ್ಪ ನೀನು, ಗಂಡು ಹುಡುಗರ ಜೊತೆಗೆ ಕುತ್ಕ, ಗಂಡು ಹುಡುಗರ ಜೊತೆಗೆ ಮಾತಾಡೋದು ಮಾರು. ಹೆಣ್ಮಕ್ಳು ಗಂಡು ಹುಡುಗರ ಜೊತೆಗೆ ಹೋದ್ರೆ ಲೇ ನೀ ಎಣಗ ಮಾಡ್ದಂಗೆ ಮಾಡ್ತೀಯ, ಲೇ ನಮ್ಮ ಜೊತೆಗೆ ಬರಬೇಡ ಅಂತ ಗಂಡು ಹುಡುಗರು. ಆ ಒಂದು ಸಮಸ್ಯೆ ಒಳಗೆ ನಾನು ಎಸ್ ಎಲ್ ಸಿನ ಅಷ್ಟನ್ನೇ ಓದೋಕ್ಕೆ ಸಾಧ್ಯ ಆಗಿತ್ತು. ನಾನು ಯಾವ ಕಾಲೇಜ್ ಮೆಟ್ಲು ಹತ್ತಲಿಲ್ಲ, ಆದರೆ ನನ್ನ ಜಾನಪದ ಕಲೆ ಕರ್ನಾಟಕದ ನೂರಾರು ಕಾಲೇಜು ಮೆಟ್ಟಿಲುಗಳನ್ನು ಹತ್ತಿಸಿದೆ. ನಾನು ಯಾವ ಕಾಲೇಜು ಹೋಗಲೇ ಇಲ್ಲ, ಆದರೆ ಕರ್ನಾಟಕದ ನೂರಾರು ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಒಂದು ಬಿಜಾಪುರ ಆತ್ಮದೇವಿ ವಿಶ್ವವಿದ್ಯಾಲಯ ಇರ್ಬೋದು, ಗುಲ್ಬರ್ಗ ವಿಶ್ವವಿದ್ಯಾಲಯ, ರಾಯಚೂರು ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ, ಮೈಸೂರು ವಿಶ್ವವಿದ್ಯಾಲಯ, ಇವಿಷ್ಟು ವಿಶ್ವವಿದ್ಯಾಲಯದಲ್ಲಿ ನಿಮ್ಮಂಥ ಮಕ್ಕಳು ನನ್ನ ಬಗ್ಗೆ ಓದ್ತಾ ಇದ್ದಾರೆ, ಪಠ್ಯಪುಸ್ತಕ ಹಾಕಿದೆ. ಐದು ವಿಶ್ವವಿದ್ಯಾಲಯದಲ್ಲಿ ಮಂಜಮ್ಮ ಜೋಗತಿಯ ಪಠ್ಯಪುಸ್ತಕವಾಗಿದೆ, ಜೀವನ ಚರಿತ್ರೆ ಆಗಿದೆ. ಅದೇ ಪರಮಾತ್ಮಗೆ ಏನಾರ ಸಿಟ್ಟು ಬಂದರೆ ಈ ಗುರು ಕಾಪಾಡ್ತಾನೆ. ಒಬ್ಬ ತಾಯಿ ಒಬ್ಬ ಕಳ್ಳನನ್ನ, ಒಬ್ಬ ಸುಳ್ಳನನ್ನ, ಒಬ್ಬ ಕೊಲೆ ಮಾಡಿದ ನನ್ನ ಮಗ ಅಂತ ಒಪ್ಕೊಳ್ತಾಳೆ, ನಮ್ಮಂಥವ್ರನ್ನ ಯಾವ ತಾಯಿನೂ ಮಗ ಅಂತ ಒಪ್ಕೊಳ್ಳೋದಿಲ್ಲ, ಹೊರಗಾಕ್ಬಿಡ್ತಾರೆ.